ಯಾರು ಈಶ್ವರಪ್ಪರು? ಯಾರು ಯಾರು ಈಶ್ವರಪ್ಪರು? ಅದೇ ಯಾರು ಅವರು? ಸರ್ಕಾರದ ಪಾಲುದಾರ ಅವರು ಕೂಡ ಅಲ್ಲಿ ಉಪಮುಖ್ಯಮಂತ್ರಿಗಳಾದವರು, ಒಂದು ಹುದ್ದೆ ಇಟ್ಕೊಂಡವರು, ತೀರ್ಮಾನ ತಗೊಳ್ಬೇಕಾದ್ರೆ ಬೇಕಾದಷ್ಟು ತಗೊಂಡಿರ್ತಾರೆ. ಅದನ್ನೆಲ್ಲ ಆ ಸ್ಥಾನದಲ್ಲಿ ಇದ್ದು ಬಂದವರು ಯಾರು ಈಗ ಅಲ್ಲಿ ಸ್ಥಾನದಲ್ಲಿದ್ದಾರೆ ಅವರಿಗೆ ಆ ಗಮನವನ್ನು ತಗೊಳ್ತದೆ. ಅಧಿಕಾರಿ ವರ್ಗದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಕಾನೂನು ರೀತಿಯಲ್ಲೇ ಮಾಡಿದ್ಮೇಲೆ ಅದನ್ನು ಅನಿವಾರ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಈ ಥರ ತಗೊಳ್ಳೋದು, ಅದು ನಾವೇನು ಮಾಡೋಕ್ಕಾಗಲ್ಲ. ಅವರಿಗೆ ಅವರು ಬೇರೆದು ಕೇಳ್ಕೊಳ್ಳಿ, ಅವರಿಗೆ ಹೋಗಿ ಬರೋಕ್ಕೆ ದುಡ್ಡು ಬಂದಿದೆ ಕೇಳಿದ್ದೀವಿ ನಾವು, 17,000 ಕೋಟಿ ಬೇಕು ಅಂಥೇಳಿ, ಅದ್ರ ಬಗ್ಗೆ ಧ್ವನಿ ಎತ್ತಲಿ. ಇದೇನು ಇದು ಭಾಳ ದೊಡ್ಡ ಇದ, ಇದನ್ನು ಲಕ್ಷಾಂತರ ಜನರಿಗೆ ಹೆಲ್ಪ್ ಆಗ್ತದಲ್ಲ. 17,000 ಕೋಟಿ ಕೇಳಿದ್ದೀವಿ, ಯಾರಾದರೂ ಹೋಗಿ ಧ್ವನಿ ಎತ್ತಿದಾರಂತ? ನಮ್ಮ ಸರ್ಕಾರದ ಪಾಲು ಟ್ಯಾಕ್ಸ್ ಕಟ್ತೀವಲ್ಲ, ಯಾರಾದ್ರು ಹೋಗಿ ಕೇಳಿದಾರಂತ? ಅದನ್ನು ಕೇಳೋದಿಲ್ಲ ಇವರು. ಬರೀ ಇಲ್ಲದೇ ಇರೋ ಕೆಲಸನೇ. ಸರ್ಕಾರ ಅನುಷ್ಠಾನದಲ್ಲಿದೆ, ಸರ್ಕಾರಗಳು ಒಳ್ಳೆ ತೀರ್ಮಾನ ತಗೊಳ್ತವೆ, ಅದು ತೀರ್ಮಾನ ತಗೊಳ್ಬೇಕಾದ್ರೆ ಇರ್ತದೆ. ಇನ್ನು ಮುಂದೆ ಏನಾದ್ರು ಅದು ಕೂಡ ಚರ್ಚೆ ಆದರೆ ನಮಗೆ ನಿಮಗೆ ಬರಲ್ಲ, ಅದು ಕಾನೂನು ಇರ್ತದೆ. ಕಾನೂನಾತ್ಮಕವಾಗಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ತಲೆಬಾಗಿ ನಾವು ನಡೀತಕ್ಕಂಥದ್ದು ಜವಾಬ್ದಾರಿ ನಾವು ಮಾಡಬೇಕಾಗ್ತದೆ. ಜಾತಿ ಜನಗಣತಿ ಬಗ್ಗೆ ಸರ್, ಯಾರು ಕೊಡಬಾರ್ದು ಅಂತೇಳಿ ಯಾರೂ ಹೇಳಿಲ್ಲ. ನನ್ನ ಪ್ರಕಾರ ಅದು ಮಾಡಿರ್ತಕ್ಕಂಥದ್ದು ಹಿಂಗೆ ಅಂತೆ ಅಂತಕ್ಕಂತೆ ನಾನಂತೂ ನೋಡಿಲ್ಲ, ಅದನ್ನು ಇನ್ನೂ ಹೊರಗಡೆ ಅಂತೂ ಬಂದಿಲ್ಲ. ಅದು ಹಿಂಗೆ ಬಂದಿದೆ ಅಂತಕ್ಕಂಥದ್ರ ಮೇಲೆ ಇದು ಇವತ್ತು ಚರ್ಚೆ ಆಗ್ತಾ ಇರೋದು. ಅದಕ್ಕೆ ಅದು ಬಂದ ಮೇಲೆ ಅದು ಒಳ್ಳೆ ರೀತಿಯಲ್ಲಿ ಚರ್ಚೆ ಆಗ್ಬೋದು ಅಂಥೇಳಿ, ಅದನ್ನು ಯಾವ ರೀತಿ ತರಬೇಕು, ಕಂಪ್ಲೀಟಾಗಿ ಆಗಿದೆಯೋ ಇಲ್ಲವೋ ಅದ್ರ ಬಗ್ಗೆ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಹಾಂ, ಅಲ್ಲ ಅವ್ರವರಿಗೆ ಬಿಟ್ಟಿರೋದು. ಈಗ ಅವ್ರವ್ರ ಹೇಳಿಕೆಯನ್ನು ಹೇಳ್ಕೊಂಡಿದ್ದಾರೆ, ಅದನ್ನು ಅವ್ರಿಗೆ ಬಿಟ್ಟು ಬಿಡ್ತೀನಿ. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ನಿರ್ಧಾರ ಏನು ಅಂತ ಹೇಳಿದರೆ, ಜಾತಿ ಗಣತೆ ಅದು ಆಗಬೇಕು, ಅದು ಬರಬೇಕು ಅಂತ ಹೇಳಿದೆ. ಅದು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ, ನ್ಯಾಯಬದ್ಧವಾಗಿ ಆಗಲಿ ಅಂತಕ್ಕಂಥದ್ದು ಕೂಡ ನಾನು ಕೇಳ್ತೇನೆ. ಸ್ವಲ್ಪ ಮಂದಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಸರ್, ಅದನ್ನು ಹೊರಗಡೆ ಬಂದರೆ ನಾ ಮಾಡ್ತಿರೋ ಹೊರಗಡೆ ಅದು ಬೇಡ ಅನ್ನೋ ಲೆಕ್ಕ ಮಾತಾಡ್ತಾರೆ, ಅದು ಅವ್ರ ವಿವೇಚನಕ್ಕೆ ಬಿಟ್ಟಿರೋದು. ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅವ್ರು ವೈಯಕ್ತಿಕವಾಗಿ ಹೇಳಿರ್ತಾರೆ ಅಂತೇಳಿ ಸ್ವಾಭಾವಿಕವಾಗಿ ಸರ್ಕಾರದ ಒಬ್ಬ ಪಾಲುದಾರರಾಗಿ ಹೇಳ್ತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಬರೋದಿಲ್ಲ. ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ನೋಡೋಣ, ಅದು ಜನಗಣತೆ ಆಗಬೇಕು ಅಂಥೇಳಿ ನಂದು ಕೂಡ, ಮತ್ತು ನಮ್ಮ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ಕೂಡ ಅದನ್ನು ಹೇಳಿದ್ದಾರೆ. ಹ್ಞೂ,